ಹಲೋ ಫ್ರೆಂಡ್ಸ್, ಹೇಗಿದ್ದೀರ ನೀವೆಲ್ಲ? ಫ್ರೆಂಡ್ಸ್, ನಾನು ಇವತ್ತು ಯಾವ ಫೋನ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀನಿ ಅಂದರೆ ಅದು ಬಂದುಬಿಟ್ಟು ರೆಡ್ಮಿ ನೋಟ್ 8 ಬಗ್ಗೆ ಮಾತಾಡ್ತೀನಿ ಇವತ್ತು. ಏಕಂದರೆ ಇತ್ತೀಚೆಗೆ ಒಂದು ಫೋನ್ ರಿಲೀಸ್ ಆಗಿತ್ತು, ಅದು ಬಂದುಬಿಟ್ಟು ರೆಡ್ಮಿ ನೋಟ್ 7. ಅದು ತುಂಬಾ ಜಾಸ್ತಿ ಫೀಚರ್ ಜೊತೆ ಬಂದಿತ್ತು. ಇವಾಗ ರೆಡ್ಮಿ ನೋಟ್ 8 ಬಗ್ಗೆ ಸ್ವಲ್ಪ ಲೀಕ್ಸ್ ಬರ್ತಿದ್ದಾವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಈ ಫೋನಿನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನೀವು ನೋಡ್ಬೋದು 6.5 inch ಫುಲ್ HD+ ಡಿಸ್ಪ್ಲೇ, ಮತ್ತು ಇದರಲ್ಲಿ ನೀವು ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 6 ನೋಡ್ಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೇಳೋಕ್ಕೆ ಬರ್ತಿದೆ, ಈ ಫೋನಲ್ಲಿ ನೀವು ನೋಡ್ಬೋದು 5G ಸಪೋರ್ಟೆಡ್ ಫೋನ್ ಇರುತ್ತಂತ, ಆದರೆ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಈ ಫೋನ್ 5G ಸಪೋರ್ಟೆಡ್ ಇರುತ್ತೋ ಇಲ್ವೋ ಅಂತ. ಇವಾಗ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೀವು ನೋಡ್ಬೋದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 710 ಪ್ರೊಸೆಸರ್, ಅದು ರನ್ ಆಗುತ್ತೆ ಲೇಟೆಸ್ಟ್ ವರ್ಷನ್ ಆಂಡ್ರಾಯ್ಡ್ 9.05 ಮೇಲೆ. ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನೀವು ನೋಡ್ಬೋದು 3 variants. ಅದು ಬಂದುಬಿಟ್ಟು 4GB RAM ವಿತ್ 64GB ಇನ್ ಬಿಲ್ಟ್, 6GB RAM ವಿತ್ 64GB ಇನ್ ಬಿಲ್ಟ್, ಮತ್ತು 8GB RAM ವಿತ್ 128GB ಇನ್ ಬಿಲ್ಡ್. ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ಟೋರೇಜ್ ಇನ್ನೂ ಇವಾಗೆಲ್ಲ ಜಾಸ್ತಿನೇ ಕೊಡ್ತಾ ಇದ್ದಾರೆ ಫೋನಲ್ಲೆಲ್ಲ, ಯಾಕಂದರೆ ಇವಾಗ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ ಫೋನಲ್ಲಿ. ಮತ್ತು ಇವಾಗ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನೀವು ನೋಡ್ಬೋದು ಟ್ರಿಪಲ್ ಲೆನ್ಸ್ ಕ್ಯಾಮ್ರಾ, ಅದು ಬಂದುಬಿಟ್ಟು 48MP + 16MP + 8MP ರೇರಲ್ಲಿ, ಮತ್ತು ಫ್ರಂಟಲ್ಲಿ ಬಂದುಬಿಟ್ಟು 20MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಈ ಫೋನಿನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನಿಮಗೆ 4300mAh ಬ್ಯಾಟ್ರಿ ಸಿಗುತ್ತೆ. ಅದು ತುಂಬಾ ಜಾಸ್ತಿ ಬ್ಯಾಕಪ್ ಕೊಡುತ್ತೆ, ಮತ್ತು ಗೇಮಿಂಗ್ಗೋಸ್ಕರ ತುಂಬಾ ಜಾಸ್ತಿ ಬ್ಯಾಕಪ್ ಕೊಡುತ್ತೆ, ಮತ್ತು ತುಂಬ ಜಾಸ್ತಿ ಚೆನ್ನಾಗಿದೆ ಈ ಫೋನು. ಮತ್ತು ಈ ಫೋನಿನ ಸೆನ್ಸರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನೀವು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನೋಡ್ಬೋದು, ಮತ್ತು ಫೇಸ್ ಅನ್ಲಾಕ್ ಇದ್ದೇ ಇರುತ್ತೆ, ಮತ್ತು ಇತ್ಯಾದಿ ಸೆನ್ಸರ್ಸ್ಗಳೆಲ್ಲ ಈ ಫೋನಲ್ಲಿ ನಿಮಗೆ ಸಿಗುತ್ತೆ. ಪ್ರೈಸ್ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನೀವು ನೋಡ್ಬೋದು 3 variants ಇದ್ದಾವೆ, ಅದಕ್ಕೆ ಈ ಪ್ರೈಸ್ ರೇಂಜು ಸ್ವಲ್ಪ ವೆರಿ ಆಗುತ್ತೆ. ಅದು ಬಂದುಬಿಟ್ಟು 15,000 ಹಿಡಿದ್ಬಿಟ್ಟು 19,000 ಅಂದರೆ 15,000 - 19,000 ಈ ಪ್ರೈಸ್ ರೇಂಜ್ ಹೋಗ್ಬೋದು. ನೋಡೋಣ ಇದು ಅಫಿಷಿಯಲ್ ಅನೌನ್ಸ್ ಆಗಿದ್ರೆ ಇನ್ನೇ ಏನೇನು ಫೀಚರ್ಸ್ ಇದರಲ್ಲಿ ನೀವು ನೋಡ್ಬೋದು ಅಂತ. ಅವಾಗ ನಿಮ್ಮವರೆಗೂ ಈ ಫೋನು ರಿಲೀಸ್ ಯಾವಾಗ ಆಗುತ್ತಂತ ಹೇಳ್ತೀನಿ. ಈ ಫೋನು ರಿಲೀಸ್ ಆಗೋದು ಡೇಟು ಅರೌಂಡ್ August 2019. ಅವಾಗಿನವರೆಗೂ ಫ್ರೆಂಡ್ಸ್, ಧನ್ಯವಾದಗಳು ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನೀವು ಮಾಡಿಲ್ಲ ಅಂದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.